ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಇನ್ನೂರ ಅರವತ್ತೊಂದನೇ ಕಂತಿಗೆ ನಿಮಗೆ ಸ್ವಾಗತ ಬಿ ಜೆ ಪಿ ಸರ್ಕಾರ ಎಷ್ಟು ನಯವಂಚನೆಯ ಪ್ರಪಾತಕ್ಕೆ ಕುಸಿಯಬಹುದು ಎಷ್ಟು ನೈತಿಕ ಅಧಃಪತನಕ್ಕೆ ಎಳೆಯಬಹುದು ಅನ್ನೋದಕ್ಕೆ ನಿನ್ನೆ ಅವರು ಘೋಷಿಸಿರುವಂತಹ ಮೀಸಲಾತಿ ನೀತಿಗಳೇ ಒಂದು ದೊಡ್ಡ ನಿದರ್ಶನ ಅಂತ ನನಗನ್ಸುತ್ತೆ ನೀವೆಲ್ಲರೂ ಪೇಪರ್ಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಈಗಾಗಲೇ ನೋಡಿರ್ಬೋದು ಪ್ರಧಾನವಾಗಿ ಏನೊಂದು ಆಗ್ರಹಗಳಿತ್ತು ಮೀಸಲಾತಿಯ ಮರು ವರ್ಗೀಕರಣದ ಬಗ್ಗೆ ಮೊದಲನೇದಾಗಿ ದಲಿತರ ಒಳ ಮೀಸಲಾತಿಯ ವಿಷಯ ಎರಡನೇದು ಪಂಚಮಸಾಲಿ ಮತ್ತು ಒಕ್ಕಲಿಗ ಒಕ್ಕಲಿಗರು ಕೂಡ ತಮ್ಮ ಮೀಸಲಾತಿಯನ್ನು ಹೆಚ್ಚಳವನ್ನು ಕೇಳ್ತಿದ್ದಂಥ ವಿಷಯ ಈ ಎರಡೂ ವಿಷಯಗಳಲ್ಲೂ ಕೂಡ ಎಂತಹ ನಯವಂಚನೆಯ ರಾಜಕಾರಣವನ್ನು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಅಂದರೆ ಒಟ್ಟಾರೆಯಾಗಿ ದಲಿತರಿಗೆ ವಂಚನೆ ಮುಸ್ಲಿಮರಿಗೆ ಮಹಾದ್ರೋಹ ಮತ್ತು ಅನ್ಯಾಯ ಮತ್ತು ಒಕ್ಕಲಿಗರಿಗೆ ಮತ್ತು ಪಂಚಮಸಾಲಿ ಲಿಂಗಾಯತರಿಗೆ ಕೂಡ ಮೋಸ ಮೂರೂ ಸಮುದಾಯಗಳಿಗೂ ಕೂಡ ದೊಡ್ಡ ಅನ್ಯಾಯವನ್ನು ಮಾಡಿದೆ ಇದು ಹೇಗೆ ಅಂತಂದ್ಬಿಟ್ಟು ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಚುನಾವಣೆಯ ಪ್ರಣಾಳಿಕೆ ಚುನಾವಣೆಯ ವೇಳಾಪಟ್ಟಿ ಪ್ರಾಯಶಃ ಸೋಮವಾರ ಘೋಷಣೆ ಆಗುತ್ತೆ ಅದು ಘೋಷಣೆ ಆದ ತಕ್ಷಣ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಹೀಗಾಗಿ ಯಾವುದೇ ರೀತಿಯಾದಂಥ ನೀತಿ ಯೋಜನೆಗಳನ್ನು ಅವರು ಘೋಷಣೆ ಆಗೋದಿಲ್ಲ ಅದಕ್ಕಾಗಿಯೇ ಕಳೆದ ಹದಿನೈದು ದಿವಸದಿಂದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಹೆಚ್ಚು ಕಡಿಮೆ ಕರ್ನಾಟಕದಲ್ಲೇ ಡೇರ ಹೂಡಿದ್ದಾರೆ ಅರ್ಧ ಬರ್ಧ ಪೂರ್ಣ ಆಗಿರುವಂತಹ ಸುಮಾರು ಯೋಜನೆಗಳನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಕಿತ್ತೋಗಿರುವಂಥ ಎಕ್ಸ್ಪ್ರೆಸ್ ಹೈವೇಗಳನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಅಷ್ಟೇ ಅಸಹ್ಯಕರವಾಗಿ ಮತ್ತು ನೀಚತನದಿಂದ ಈ ಒಂದು ಮೀಸಲಾತಿ ಯೋಜನೆಗೆ ಎಲ್ಲ ಮಾಡಿದ್ದೀವಿ ಅಂತ ಸುಳ್ಳು ಭರವಸೆ ಕೊಡುವಂತಹ ಆದರೆ ಏನನ್ನೂ ಮಾಡಿರದ ಮತ್ತು ಮತ್ತು ಕೋಮವಾದಿಯಾಗಿ ಮಾಡಿರುವ ಕೋಮವಾದಿಯಾಗಿ ಮತ್ತು ಚಿತ್ತಶುದ್ಧಿ ಇಲ್ಲದೆ ಮಾಡಿರುವಂಥ ಮೀಸಲಾತಿ ನೀತಿ ನಿನ್ನೆ ಬಂದಿದೆ ಒಂದೊಂದನ್ನೇ ನೋಡೋಣ ಮೊದಲನೇದು ದಲಿತ ಮೀಸಲಾತಿಯ ಹೆಚ್ಚಳದ ಪ್ರಶ್ನೆ ಇದರ ಬಗ್ಗೆ ನಿಮಗೆ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ ನಾಗಮೋಹನ್ ದಾಸ್ ವರದಿಯ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನು ಕೊಟ್ಟಿತ್ತು ದಲಿತರ ಮೀಸಲಾತಿ ಅಂದರೆ ಎಸ್ ಸಿ ಇಗಳ ಮೀಸಲಾತಿಯನ್ನು ಹದಿನೈದರಿಂದ ಹದಿನೇಳಕ್ಕೆ ಮತ್ತು ಎಸ್ ಟಿ ಮೀಸಲಾತಿಯಿಂದ ಮೂರರಿಂದ ಏಳಕ್ಕೆ ಹೆಚ್ಚಳ ಮಾಡುವ ಒಟ್ಟಾರೆ ಆರು ಪರ್ಸೆಂಟ್ ಹೆಚ್ಚಳ ಮಾಡುವಂತಹ ಶಿಫಾರಸನ್ನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೊಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಬಾಯಿ ಮುಚ್ಕೊಂಡು ಕೂತಿದ್ದಂಥ ಬೊಮ್ಮಾಯಿ ಸರ್ಕಾರ ಈಗ ಅದು ಶೇಕಡ ಹದಿನ ಹದಿನೈದು ಇದ್ದಿದ್ದು ಶೇಕಡಾ ಹದಿನೇಳು ಆಗಬೇಕು ದಲಿತರ ಮೀಸಲಾತಿ ಅಂತಂದರೆ ಒಟ್ಟಾರೆ ಮೀಸಲಾತಿ ಶೇಕಡ ಐವತ್ತಿದ್ದಿದ್ದು ಐವತ್ತಾರಾಗುತ್ತೆ ಅದು ಆಗಬೇಕು ಅಂತಂದರೆ ಅದು ಶೇಕಡ ಐವತ್ತರ ಮೇಲ್ಮಿತಿ ಏನಿದೆ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿರೋ ಅದನ್ನು ಮೀರುತ್ತೆ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿರುವಂಥ ಮಿತಿಯನ್ನು ಮೀರಬೇಕು ಅಂತಂದರೆ ಒಂದು ಕರ್ನಾಟಕ ಸರ್ಕಾರದ ಈ ಕಾಯ್ದೆ ನೈನ್ ಶೆಡ್ಯೂಲ್ಗೆ ಸೇರಬೇಕು ನೈನ್ ಶೆಡ್ಯೂಲ್ಗೆ ಸೇರಬೇಕು ಅಂದರೆ ಕರ್ನಾಟಕ ಸರ್ಕಾರ ಮನವಿಯನ್ನು ಮಾಡಬೇಕು ಎರಡನೇದು ಐವತ್ತು ಪರ್ಸೆಂಟ್ ಮೀಸಲಾತಿಯ ಮೇಲ್ಮಿತಿಯನ್ನೇ ಹೆಚ್ಚಳ ಮಾಡುವಂತಹ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಆದರೆ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ನಾಗಮೋಹನ್ ದಾಸ್ ಸಮಿತಿ ವರದಿ ಕೊಟ್ಟಿದ್ದರೂ ಕೂಡ ಎರಡು ಮೂರು ವರ್ಷ ನಿದ್ದೆ ಮಾಡಿ ಮೂರು ದಿನಗಳ ಕೆಳಗಡೆ ಮಾತ್ರ ಈ ಒಂದು ಮೀಸಲಾತಿ ಹೆಚ್ಚಳವನ್ನು ನೈನ್ ಶೆಡ್ಯೂಲ್ಗೆ ಸೇರಿಸಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಪತ್ರ ಬರೆದಿದೆ ಈಗ ಅದು ಹೆಂಗೆ ನೈನ್ ಶೆಡ್ಯೂಲ್ಗೆ ಸೇರುತ್ತೆ ನೈನ್ ಶೆಡ್ಯೂಲ್ಗೆ ಸೇರಬೇಕು ಅಂದರೆ ಕೇಂದ್ರ ಸರ್ಕಾರ ಆದೇಶ ಮಾಡಿ ಸೇರೋಕ್ಕಾಗೋದಿಲ್ಲ ಅದಕ್ಕೊಂದು ಕಾನೂನು ಮಾಡಬೇಕು ಕಾನೂನು ಮಸೂದೆಯಾಗಿ ಪಾರ್ಲಿಮೆಂಟಿನ ಎರಡೂ ಸದನದಲ್ಲಿ ಮಂಡನೆಯಾಗಿ ಒಪ್ಪಿಗೆಯಾಗಿ ಆಮೇಲಾಗಬೇಕು ಅದಾಗಬೇಕು ಅಂತಂದರೆ ಇನ್ನೂ ಒಂದು ಸುದೀರ್ಘ ಪ್ರಕ್ರಿಯೆಗಳು ಅದಕ್ಕೋಸ್ಕರ ನಡೀಬೇಕು ಪಾರ್ಲಿಮೆಂಟೇ ನಡೀತಿಲ್ಲ ಅವೆಲ್ಲ ನೀವು ನೋಡಿದ್ದೀರಿ ಅಂದರೆ ಚಿತ್ತಶುದ್ಧಿ ಇದ್ದಂಥ ಪಕ್ಷದಲ್ಲಿ ಐವತ್ತಿದ್ದಿದ್ದು ಐವತ್ತಾಗ ಆರಾಗಬೇಕು ಎಸ್ ಸಿ ಮತ್ತು ಒಟ್ಟಾರೆ ಎಸ್ ಸಿ ಎಸ್ ಟಿಗಳ ಮೀಸಲಾತಿ ಹೆಚ್ಚಳ ಆಗಬೇಕು ಅನ್ನುವಂಥ ಚಿತ್ತಶುದ್ಧಿ ಬಿ ಜೆ ಪಿ ಸರ್ಕಾರಕ್ಕೆ ಇದ್ದಿದ್ದ ಪಕ್ಷದಲ್ಲಿ ಈಗಾಗಲೇ ಅದನ್ನು ಮಾಡ್ತಿದ್ದರು ನೈನ್ ಶೆಡ್ಯೂಲ್ಗೆ ಸೇರಿಸ್ತಿದ್ರು ಎರಡನೇದಾಗಿ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮತ್ತೊಂದು ಪ್ರಕರಣದಲ್ಲಿ ಸಾಂವಿಧಾನಿಕ ಪೀಠ ತುಂಬ ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂತಂದರೆ ನೈನ್ ಶೆಡ್ಯೂಲಲ್ಲಿ ಸೇರಿದ ಮಾತ್ರಕ್ಕೆ ಅದನ್ನು ಸಂವಿಧಾನ ಕೋರ್ಟ್ಗಳ ಪರಿವೀಕ್ಷಣೆಯಿಂದ ಹೊರಗಿಡುವುದಕ್ಕೆ ಬರುವುದಿಲ್ಲ ಯಾಕಂದರೆ ನೈನ್ ಶೆಡ್ಯೂಲ್ ಅಂತಂದ್ಬಿಟ್ಟು ರೂಪುಗೊಂಡಿದ್ದೆ ಕೋರ್ಟಿನ ಪರಿವೀಕ್ಷಣೆಯಿಂದ ಸರ್ಕಾರದ ಕಾನೂನುಗಳನ್ನು ಹೊರಗಿಡುವುದಕ್ಕಾಗಿ ಆದರೆ ಸಾಂವಿಧಾನಿಕ ಪೀಠ ತುಂಬ ಸ್ಪಷ್ಟವಾಗಿ ಹೇಳಿದೆ ವಿಶೇಷವಾಗಿ ತಮಿಳುನಾಡಿನ ರಿಸರ್ವೇಷನ್ ಕೂಡ ಶೇಕಡ ಅರವತ್ತೊಂಬತ್ತಿದೆ ಬೇರೆ ಬೇರೆ ಭೂ ಸುಧಾರಣಾ ಕಾಯ್ದೆಗಳು ಅದರಲ್ಲಿ ಸೇರಿಕೊಡ್ತವೆ ಸುಮಾರು ಇನ್ನೂರ ನಲವತ್ತೊಂದು ಆ್ಯಕ್ಟ್ಗಳಿವೆ ನೈನ್ ಶೆಡ್ಯೂಲಲ್ಲಿ ಅವುಗಳನ್ನು ನ್ಯಾಯ ನ್ಯಾಯಾಲಯದ ಪರಿವೀಕ್ಷಣೆಯಿಂದ ಆಚೆ ಇಡುವುದಕ್ಕೆ ಯಾವಾಗಲೂ ಶಾಶ್ವತವಾಗಿ ಹಂಗಿರೋಕ್ಕೆ ಇಲ್ಲ ನಾವು ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ನೈತ್ ಶೆಡ್ಯೂಲಲ್ಲಿ ಇಟ್ಟರೂ ಕೂಡ ಈ ರಿಸರ್ವೇಷನ್ ಊರ್ಜಿತ ಆಗುತ್ತೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇಲ್ಲ ಸಂವಿಧಾನದ ತಿದ್ದುಪಡಿ ಬಂದು ಶೇಕಡ ಐವತ್ತರ ಮೇಲ್ಮಿತಿ ಹೆಚ್ಚಳ ಆದರೆ ಮಾತ್ರ ಈ ಒಂದು ಮೀಸಲಾತಿ ಹೆಚ್ಚಳ ದಲಿತರಿಗೂ ಕೂಡ ಊರ್ಜಿತ ಆಗುತ್ತೆ ಇದು ಮೊಟ್ಟ ಮೊದಲನೇದು ಮಾಡಿರೋ ಮೋಸ ಅಂದರೆ ಬರೀ ಕಣ್ಣೊರೆಸೋದಕ್ಕೆ ಚುನಾವಣೆ ನಾಳೆ ಇದೆ ಅನ್ಬೇಕಾದ್ರೆ ಇವತ್ತು ಶಿಫಾರಸ್ ಮಾಡಿದ್ದೀವಿ ನೋಡಿ ನಾವು ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ತಾವೂ ಕೂಡ ಎರಡು ವರ್ಷ ಸುಮ್ಮನಿದ್ದಿದ್ದು ಯಾಕೆ ಹಾಗಾದ್ರೆ ಇದು ಮೊದಲನೇ ಮೋಸ ಎರಡನೇದು ನಿನ್ನೆ ಅವರು ಮಾಡಿರುವಂತಹ ಘೋಷಣೆ ಒಳ ಮೀಸಲಾತಿಯ ವರ್ಗೀಕರಣ ಒಳ ಮೀಸಲಾತಿಯ ವರ್ಗೀಕರಣದಲ್ಲಿ ಶೇಕಡಾ ಹದಿನೈದು ಮೀಸಲಾತಿ ಪ್ರಮಾಣ ಏನು ದಲಿತರಿಗಿತ್ತು ಅದನ್ನು ವರ್ಗೀಕರಣ ಮಾಡಬೇಕು ಅಂತ ಸದಾಶಿವ ಕಮಿಷನ್ ವರದಿ ಕೊಟ್ಟಿದ್ದು ಸದಾಶಿವ ಕಮಿಷನ್ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿ ಕೊಟ್ಟರು ಕೂಡ ಆಗಿನ ಬಿ ಜೆ ಪಿ ಸರ್ಕಾರವೂ ಏನು ಮಾಡಲಿಲ್ಲ ಅದಾದಮೇಲೆ ಕಾಂಗ್ರೆಸ್ ಸರ್ಕಾರವೂ ಏನು ಮಾಡಲಿಲ್ಲ ಸುದೀರ್ಘ ಕಾಲ ಚುನಾವಣೆ ನಾಳೆ ಬರುತ್ತೆ ಘೋಷಣೆ ಆಗುತ್ತೆ ಅನ್ನೋ ಥರ ಇದುವರೆ ತನಗೂ ಕೂಡ ಈ ಸರ್ಕಾರನೂ ಏನೂ ಮಾಡಿರಲಿಲ್ಲ ಈಗ ಚುನಾವಣೆಯ ಮುನ್ನೆ ಮುಂದ ದಿನವಾದಂಥ ಅಂದರೆ ಚುನಾವಣೆಯ ಘೋಷಣೆ ಆಗೋಕ್ಕೆ ಹಿಂದಿನ ದಿನದಂದು ಇವರು ವರ್ಗೀಕರಣವನ್ನು ಶೇಕಡಾ ಹದಿನೇಳರ ಬಂದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಆ ಹದಿನೇಳು ಇನ್ನೂ ಊರ್ಜಿತವೇ ಆಗಿಲ್ಲ ಅದು ಮೊದಲನೇ ಪ್ರಶ್ನೆ ಅದು ಒಂದು ದೊಡ್ಡ ಮೋಸ ಎರಡನೇದು ಒಳವರ್ಗೀಕರಣದಲ್ಲಿ ಏನಿವರು ಮಾದಿಗ ಮತ್ತು ಸಂಬಂಧಿತ ಸಮುದಾಯಗಳಿಗೆ ಶೇಕಡಾ ಆರು ಹೊಲೆಯ ಮತ್ತು ಸಂಬಂಧಿತ ಸಮುದಾಯಗಳಿಗೆ ಶೇಕಡಾ ಐದು ಪಾಯಿಂಟ್ ಐದು ಮತ್ತು ಹೊಲೆಯ ಅಲ್ಲದ ಮತ್ತು ಸ್ಪೃಶ್ಯ ಸಮುದಾಯಗಳೇನಿದಾವೆ ಕರ್ನಾಟಕದ ವಿಶೇಷ ಅದು ಸ್ಪೃಶ್ಯ ಸಮುದಾಯಗಳಿಗೆ ನಾಲ್ಕೂವರೆ ಮತ್ತು ಹೊಲೆಯರು ಅಲ್ಲದ ಮಾದಿಗರು ಅಲ್ಲದ ಅಸ್ಪೃಶ್ಯ ಸಮುದಾಯಗಳಿಗೆ ಶೇಕಡ ಒಂದು ಅಂತ ಒಟ್ಟು ಹದಿನೇಳು ಡಿಕ್ಲೇರ್ ಮಾಡಿದ್ದಾರೆ ಈ ಥರ ವರ್ಗೀಕರಣಕ್ಕೆ ಬೇಸಿಸ್ ಏನು ಮೊದಲನೇದು ಸದಾಶಿವ ಆಯೋಗ ವರದಿಯನ್ನು ಒಪ್ಕೊಂಡಿದ್ದೀವಿ ಅಂತಾದರೂ ಹೇಳಬೇಕು ಸದಾಶಿವ ಆಯೋಗ ಏನೋ ಒಂದು ವೈಜ್ಞಾನಿಕವಾಗಿಯೋ ಅವೈಜ್ಞಾನಿಕವೋ ಏನೋ ಒಂದು ಮಾಡಿದ್ದಾರೆ ಆ ಥರ ಸದಾಶಿವ ಆಯೋಗದ ವರದಿಯನ್ನು ಒಪ್ಕೊಂಡಿದ್ದೀವಿ ಅಂತಲೇ ಹೇಳದಿರ ತಮ್ಮದೇ ಒಂದು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಇಟ್ಟಾಗ ನೀವೊಂದು ಹೈಕೋರ್ಟಿನಲ್ಲಿ ಇದನ್ನು ಪ್ರಶ್ನಿಸಿದ್ರೆ ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರೆ ಈ ಮೀಸಲಾತಿಗೆ ಬುನಾದಿಯೇ ಇಲ್ಲ ಇದು ಮೊದಲನೇದು ಎಲ್ಲಕ್ಕಿಂತ ಮೂಲವಾದದ್ದು ಇದನ್ನು ನಾವು ಕಿವಿಗೊಟ್ಟು ಕೇಳಬೇಕು ಮೊಟ್ಟ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಎಸ್ ಸಿಗಳ ಮೀಸಲಾತಿಯ ಎಸ್ ಟಿಗಳ ಮೀಸಲಾತಿಯ ಒಳವರ್ಗೀಕರಣವನ್ನು ಮಾಡುವಂತಹ ಶಾಸನಾತ್ಮಕ ಅಧಿಕಾರ ಇದೆಯಾ ಅದು ತುಂಬ ಮುಖ್ಯವಾದಂಥ ಪ್ರಶ್ನೆ ಈಗಾಗಲೇ ಹಲವಾರು ಕಡೆ ಮೀಸ ಒಳ ಮೀಸಲಾತಿ ಜಾರಿಗೆ ಬಂದ್ಬಿಡ್ತು ಅಂತ ತುಂಬ ಒಂದು ಭ್ರಾಂತಿಯಲ್ಲಿ ಒಂದು ತಪ್ಪು ತಿಳುವಳಿಕೆನಲ್ಲಿ ಒಂದು ಉನ್ಮಾದ ಇದೆ ಇದು ಕೇಂದ್ರಕ್ಕೆ ಶಿಫಾರಸು ಆಗಬೇಕು ಇದುವರೆ ತನಕ ಇರುವಂತಹ ನೀತಿ ಏನಪ್ಪ ಅಂತಂದರೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದರ ಮುನ್ನೂರ ನಲವತ್ತೊಂದು ಒಂದರ ಪ್ರಕಾರ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಪಟ್ಟಿಯನ್ನು ಅನುಸರಿಸಿ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು ಆಯಾ ರಾಜ್ಯದಲ್ಲಿ ಯಾರ್ಯಾರು ದಲಿತ ಸಿಗಳು ಮತ್ತು ಎಸ್ ಟಿಗಳು ಅಂತ ಘೋಷಣೆ ಮಾಡ್ತಾರೆ ಯಾವುದಾದ್ರೂ ಎಸ್ ಸಿ ಅಥವಾ ಎಸ್ ಟಿ ಪಟ್ಟಿಯಿಂದ ಯಾವುದಾದ್ರೂ ಒಂದು ಜಾತಿಯನ್ನು ಸೇರಿಸುವುದು ಅಥವಾ ತೆಗುವ ತೆಗೆಯುವ ಅಧಿಕಾರ ಮುನ್ನೂರ ನಲವತ್ತೊಂದು ಬಾರಿ ಎರಡರ ಪ್ರಕಾರ ಪಾರ್ಲಿಮೆಂಟ್ಗೆ ಮಾತ್ರ ಇದೆ ಹೀಗಾಗಿ ಒಳ ಮೀಸಲಾತಿ ವರ್ಗೀಕರಣದ ಅಧಿಕಾರ ಇದೆಯಾ ಅನ್ನುವ ಪ್ರಶ್ನೆ ಮುನ್ನೂರ ನಲವತ್ತೊಂದು ಬಾರ್ ಒಂದರಲ್ಲೂ ಇಲ್ಲ ಮುನ್ನೂರ ನಲ್ವತ್ತೊಂದು ಬಾರ್ ಎರಡರಲ್ಲೂ ಇಲ್ಲ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಏನು ಆಂಧ್ರ ಪ್ರದೇಶದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಳ ಮೀಸಲಾತಿಯ ಚಳುವಳಿ ನಡೆದು ಆಂಧ್ರ ಪ್ರದೇಶ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದಾಗ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನ ಐದು ಜನರ ಸಂವಿಧಾನಿಕ ಪೀಠ ಸಂತೋಷ್ ಹೆಗಡೆ ನೇತೃತ್ವದ ಸಂವಿಧಾನಿಕ ಪೀಠ ಇ ವಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿರೋದೇನಪ್ಪಾ ಅಂತಂದರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪ್ರೊವೈಡ್ಸ್ ನಿಮ್ಮ ಪರದೆಯಲ್ಲಿ ಬರುತ್ತೆ ನೀವು ಅದನ್ನು ನೋಡ್ಬೋದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪ್ರೊವೈಡ್ಸ್ ದಟ್ ಎಕ್ಸ್ಕ್ಲೂಷನ್ ಈವನ್ ಆಫ್ ಎ ಪಾ

ಜಡ್ಜ್ಮೆಂಟ್ ಸಾಂವಿಧಾನಿಕ ಪೀಠದ ಐದು ಜನರ ಜ ಜಡ್ಜ್ಮೆಂಟ್ಗಳ ತಾತ್ಪರ್ಯ ಏನಪ್ಪಾ ಅಂದರೆ ಒಳ ಮೀಸಲಾತಿಯ ವರ್ಗೀ ಮೊದಲನೇದು ಇವಿ ಚೆನ್ನೈ ಸಮಿತಿ ಇಲ್ಲ ಸಾಂವಿಧಾನಿಕ ಪೀಠ ಹೇಳೋದೇನಪ್ಪ ಅಂದರೆ ಆ ರೀತಿ ಒಳ ಮೀಸಲಾತಿ ಮಾಡುವುದೇ ಸಾಂವಿಧಾನದ ವಿರುದ್ಧ ಯಾಕಂದರೆ ಒಂದು ಸತಿ ಅತ್ಯಂತ ಹಿಂದುಳಿದವರು ಅಂತ ಪರಿಗಣನೆ ಮಾಡಿದ ಮೇಲೆ ದಲಿತರನ್ನ ಮತ್ತೆ ಮರು ವರ್ಗೀಕರಣ ಮಾಡಕ್ಕೆ ಬರೋದಿಲ್ಲ ಆದ್ದರಿಂದ ಒಳವರ್ಗೀಕರಣವೇ ತಪ್ಪು ಎರಡನೇದು ಒಳವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಶ ಶಾಸನ ಸಭೆಗಳಿಗಿಲ್ಲ ಅದು ಸಂಸತ್ತಿಗೆ ಮಾತ್ರ ಇದೆ ಹೀಗಾಗಿ ಅದು ಅದು ಶಾಸನವಾಯಿತು ಅಲ್ಲಿಯ ತನಕ ಯಾವ್ಯಾವ ರಾಜ್ಯ ಸರ್ಕಾರಗಳು ಈ ರೀತಿ ಒಳ ಮೀಸಲಾತಿಯನ್ನು ಕೊಟ್ಟಿದ್ದು ಅವೆಲ್ಲವೂ ಕೂಡ ಅವರನ್ನು ರದ್ದು ಮಾಡಬೇಕಾಗಿ ಬಂತು ಇದರ ನಡುವೆನೂ ಕೂಡ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಂಜಾಬಿನ ಸರ್ಕಾರ ಮಜಬಿ ಸಿಕ್ಕರಿಗೆ ಮತ್ತು ವಾಲ್ಮೀಕಿಗಳಿಗೆ ಪ್ರಧಾನ ಆದ್ಯತೆ ಕೊಟ್ಟು ರಿಸರ್ವ್ ದಲಿತರ ಒಳಗಡೆ ಪ್ರಧಾನ ಆದ್ಯತೆಯ ರಿಸರ್ವೇಷನ್ ಕಲ್ಪಿಸಿದಾಗ ಅದಕ್ಕೆ ನಿಯಮಗಳನ್ನು ರೂಪಿಸಿದಾಗ ಅದನ್ನು ಮತ್ತೆ ಪ್ರಶ್ನಿಸಲಾಯಿತು ಅದು ಎರಡು ಸಾವಿರದ ಇಪ್ಪತ್ತರ ಆಗಸ್ಟಲ್ಲಿ ದವೀಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಬಂತು ಸುಪ್ರೀಂ ಕೋರ್ಟು ಆಗ ಕೊಟ್ಟಿರುವ ಅದು ಐದು ಜನರ ಬೆಂಚು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತು ಆ ಸುಪ್ರೀಂ ಕೋರ್ಟ್ನ ಮತ್ತು ಐದು ಜನರ ಸಾಂವಿಧಾನಿಕ ಪೀಠ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಂಥ ತೀರ್ಪಿನ ಐವತ್ತೆರಡನೇ ಪ್ಯಾರ ಕೊನೆಯ ಪ್ಯಾರದಲ್ಲಿ ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾರೆ ವಿ ಎಂಡೋರ್ಸ್ ದಿ ಒಪಿನಿಯನ್ ಆಫ್ ದಿ ಬೆಂಚ್ ಆಫ್ ತ್ರೀ ಜಡ್ಜಸ್ ಇ ವಿ ಚಿನ್ನಯ ದಟ್ ಇ ವಿ ಚಿನ್ನಯ ಇಸ್ ರಿಕ್ವೈರ್ಡ್ ಟು ಬಿ ರಿವಿಸಿಟೆಡ್ ಬೈ ಅ ಲಾರ್ಜರ್ ಬೆಂಚ್ ಮೋರ್ ಸೋ ಇನ್ ವ್ಯೂ ಆಫ್ ದಿ ಫರ್ದರ್ ಡೆವಲಪ್ಮೆಂಟ್ ಆ್ಯಂಡ್ ದಿ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಮೂರು ಜನರ ಬೆಂಚು ಇ ವಿ ಚಿನ್ನಯ್ಯ ಕೊಡಲಿ ಇ ವಿಚಿಯ ಅಂದರೆ ಅದೇ ಒಳಂಬಿ ಆಗಬಾರ್ದು ಅಂತ ಅಂದ್ಬಿಟ್ಟು ಏನು ತೀರ್ಪು ಕೊಟ್ಟರು ಅದನ್ನು ಮರು ಪರಿಶೀಲನೆ ಒಳಪಡಿಸಬೇಕು ಅನ್ನೋ ಅಭಿಪ್ರಾಯವನ್ನು ನಾವು ಒಪ್ತೀವಿ ಆದರೆ ವಿ ಕೆನಾಟ್ ರಿ ವಿಸಿಟ್ ಇ ವಿ ಚಿನ್ಐ ಬೀಯಿಂಗ್ ಬೆಂಚ್ ಆಫ್ ಕೋಆರ್ಡಿನೇಟ್ ಸ್ಟ್ರೆಂತ್ ಆದರೆ ನಾವು ಇ ವಿ ಚೆನ್ನಯ್ಯ ತೀರ್ಪನ್ನು ಮರುಪರಿಶೀಲನೆ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮದು ಐದು ಜನರ ಬೆಂಚು ಅವ್ರದ್ದು ಐದು ಜನರ ಬೆಂಚು ಒಂದು ಐದು ಜನರ ಬೆಂಚು ಮಾಡಿರುವಂತಹ ತೀರ್ಪನ್ನು ಮತ್ತೊಂದು ಐದು ಜನರ ಬೆಂಚೆ ಮಾಡೋ ಬೆಂಚಿನ ಬೆ ಬೆಂಚಿನ ಜಡ್ಜ್ಗಳು ಮರುಪರಿಶೀಲನೆ ಮಾಡೋಕ್ಕೆ ಬರೋದಿಲ್ಲ ಹೀಗಾಗಿ ವಿ ರಿಕ್ವೆಸ್ಟ್ ದಿ ಹಾನ್ರಬಲ್ ಚೀಫ್ ಜಸ್ಟಿಸ್ ಟು ಪ್ಲೇಸ್ ದ ಮ್ಯಾಟರ್ ಬಿಫೋರ್ ದ ಬೆಂಚ್ ಕಂಪ್ರೈಸಿಂಗ್ ಆಫ್ ಸೆವೆನ್ ಜಡ್ಜಸ್ ಆರ್ ಮೋರ್ ಆ್ಯಸ್ ಕನ್ಸಿಡರ್ಸ್ ಅಪ್ರೋಪ್ರಿಯೇಟ್ ಹಾಗಾಗಿ ಈ ದವೀಂದರ್ ಸಿಂಗ್ ಪ್ರಕರಣದಲ್ಲಿ ಆದಂಥ ಫೈನಲ್ ಜಡ್ಜ್ಮೆಂಟ್ ಅಂದರೆ ಆಪರೇಟಿಂಗ್ ಪೋರ್ಷನ್ ಜಾರಿಯಾಗುವ ವಿಷಯ ಏನಪ್ಪಾ ಅಂದರೆ ಚೀಫ್ ಜಸ್ಟಿಸ್ ಅವರಿಗೆ ನಾವು ಏಳು ಜನರ ಬೆಂಚು ಅಥವಾ ಇನ್ನೂ ಹೆಚ್ಚಿನ ಬೆಂಚ್ ಹೆಚ್ಚಿನ ಜಡ್ಜ್ಗಳಿರುವಂತಹ ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಒಳ ಮೀಸಲಾತಿಯ ಬಗ್ಗೆ ಒಂದು ಫೈನಲ್ ತೀರ್ಪು ಕೊಡಿ ಅಂತ ಅಂದ್ಬಿಟ್ಟು ನಾವು ಮನವಿ ಮಾಡ್ತೀವಿ ಅಂತ ಆ ಜಡ್ಜ್ಮೆಂಟ್ ಬಂತು ಹೀಗಾಗಿ ದವೀಂದರ್ ಸಿಂಗ್ ಜಡ್ಜ್ಮೆಂಟಲ್ಲೂ ಕೂಡ ಒಳ ಮೀಸಲಾತಿಯನ್ನು ಕೊಡ್ಬೋದು ಅಂತ ಆದೇಶ ಕೊಡುವಂತಹ ಅಧಿಕಾರ ಒಳ ಮೀಸಲಾತಿ ಆ ಬೆಂಚ್ಗಿರಲಿಲ್ಲ ಇರಲಿಲ್ಲ ಯಾಕಂದರೆ ಐದು ಜನರ ಬೆಂಚ ಇವತ್ತಿನವರೆಗೂ ಕೂಡ ಏಳು ಜನರ ಬೆಂಚು ಒಂದು ಕಾನ್ಸ್ಟಿಟ್ಯೂಟೇ ಆಗಿಲ್ಲ ಎನ್ ವಿ ರಮಣ ಅವರ ಕಾಲದಲ್ಲೂ ಆಗಲಿಲ್ಲ ಯು ಯು ಲಲಿತ್ ಅವರ ಕಾಲದಲ್ಲೂ ಆಗಿಲ್ಲ ಚಂದ್ರಚೂಡ್ ಅವರ ಕಾಲದಲ್ಲೂ ಕೂಡ ಇನ್ನೂ ಒಳ ಮೀಸಲಾತಿಯ ಮರು ದಲಿತ ಮೀಸಲಾತಿಯ ಎಸ್ಸಿ ಮೀಸಲಾತಿಯ ಮರುವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಬೆಂಚು ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಏಳು ಜನರ ಬೆಂಚು ಹೀಗಾಗಿ ಈ ಇರುವ ಪರಿಸ್ಥಿತಿನಲ್ಲಿ ರಾಜ್ಯ ಶಾಸನ ಸಭೆಗಳಿಗೆ ಒಳ ಮೀಸಲಾತಿಯ ಮರುವರ್ಗೀಕರಣ ಮಾಡುವಂತಹ ಶಾಸನಾತ್ಮಕ ಅಧಿಕಾರವಿಲ್ಲ ಏನು ಮಾಡ್ಬೋದು ಶಾಸನ ಸಭೆಗಳು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಬೋದು ಎರಡು ಸಾವಿರದಲ್ಲಿ ಈ ರೀತಿ ಎರಡು ಸಾವಿರದ ನಾಲ್ಕರಲ್ಲಿ ಚಿನ್ನಯ ಸಮಿತಿ ವರದಿ ಮೇಲೆ ಸುಮಾರಷ್ಟು ಆಂಧ್ರ ಪ್ರದೇಶ ಸರ್ಕಾರ ಪಂಜಾಬು ತಮಿಳುನಾಡು ಸುಮಾರಷ್ಟು ಸ ಸರ್ಕಾರಗಳು ಶಾಸನ ಸಭೆಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಈ ಮೀಸಲಾತಿಯ ದ್ವಂದ್ವ ಏನಿದೆ ಇದನ್ನು ನಿಭಾಯಿಸುವುದಕ್ಕೆ ಒಂದು ಏನಾದರೂ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಒಂದು ಮನವಿ ಮಾಡಿದ್ರು ಅದರ ಭಾಗವಾಗಿನೇ ಎರಡು ಸಾವಿರದ ಏಳರಲ್ಲಿ ಆಗಿನ ಯು ಪಿ ಎ ಸರ್ಕಾರ ಉಷಾ ಮೆಹರ ಆಯೋಗ ಅಂತಂದ್ಬಿಟ್ಟು ಒಂದು ಕಮಿಷನ್ನ ನೇಮಕ ಮಾಡ್ತು ಜಸ್ಟಿಸ್ ಉಷಾ ಮೆಹರ ಆಯೋಗ ಕೊಟ್ಟಂಥ ವರದಿಯ ತಾತ್ಪರ್ಯ ಏನಪ್ಪಾ ಅಂದರೆ ಈ ಒಳೀಸಲಾತಿಯ ಗೊಂದಲ ಗೋಜಲು ನಿವಾರಣೆ ಆಗಬೇಕು ಅಂದರೆ ಸಂವಿಧಾನಕ್ಕೆ ಮುನ್ನೂರ ನಲವತ್ತೊಂದು ಬಾರ್ ಮೂರು ಅನ್ನುವಂಥ ಒಂದು ತಿದ್ದುಪಡಿ ಆಗಬೇಕು ಈ ಮುನ್ನೂರ ನಲವತ್ತೊಂದು ಮೂರು ತಿದ್ದುಪಡಿಯ ಮೂಲಕ ರಾಜ್ಯ ಶಾಸನ ಸಭೆಗಳಿಗೆ ಒಳಮೀಸ್ಲಾ ದಲಿತರಲ್ಲಿ ಒಳಮೀಸ್ಲಾತಿಯನ್ನು ತರುವ ಅಧಿಕಾರವನ್ನು ಕೊಡಬೇಕು ಅದಾಗದೇ ಒಳಮೀಸ್ಲಾತಿಯ ಮೀಸಲಾತಿಯ ಗೋಜಲಾಗೋದಿಲ್ಲ ಸೊ ಹೀಗಾಗಿ ಇವತ್ತಿನ ಸಂದರ್ಭ ಏನಪ್ಪ ಅಂದರೆ ಸದಾಶಿವ ಸಭೆ ವರದಿ ಇರ್ಬೋದು ಮತ್ತೊಂದು ವರದಿ ಇರ್ಬೋದು ಒಳಮೀಸ್ಲಾತಿಯ ಬಗ್ಗೆ ಶಿಫಾರಸು ಮಾಡ್ಬೋದು ಜಾರಿ ಮಾಡುವ ಅಧಿಕಾರ ಶಾಸನ ಸಭೆಗಳಿಗಿಲ್ಲ ಈಗಾಗಲೇ ಸುಮಾರಷ್ಟು ಶಾಸನ ಸಭೆಗಳು ಬೇರೆ ಬೇರೆ ರಾಜ್ಯ ಶಾಸನ ಸಭೆಗಳು ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿದವೆ ಹಬ್ಬ ಅಂದರೆ ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಮಾಡಿರೋದೇನು ಅವರು ಒಂದು ಶಿಫಾರಸ್ಸು ಮಾಡಿದ್ದಾರೆ ಐದರಲ್ಲಿ ಐದು ಪ್ಲಸ್ ಒಂದು ಆರನೇ ಶಿಫಾರಸಾಗಿ ಹೋಗಿದೆ ಈಗ ಅದು ಸಂಸತ್ತಿನ ಮುಂದಿದೆ ಒಂದು ಸುಪ್ರೀಂ ಕೋರ್ಟ್ ಏಳು ಜನರ ಬೆಂಚಿನ ಮೂಲಕ ಇದನ್ನೊಂದು ಗೋಜಲ್ ನಿವಾರಣೆ ಮಾಡಬೇಕು ಅಥವಾ ಸಂವಿಧಾನಕ್ಕೆ ಮುನ್ನೂರ ನಲ್ವತ್ತೊಂದು ಬಾರು ಮೂರು ತಿದ್ದುಪಡಿಯನ್ನು ತಂದು ರಾಜ್ಯ ಶಾಸನ ಸಭೆಗಳಿಗೆ ಅಧಿಕಾರವನ್ನು ಕೊಡಬೇಕು ಅದನ್ನು ಮಾಡಬಹುದು ಬಿ ಸರ್ಕಾರ ಇ ಡಬ್ಲ್ಯೂ ಎಸ್ ಮೀಸಲಾತಿಯನ್ನು ರಾತ್ರೋರಾತ್ರಿ ಬರೀ ಎರಡು ದಿನಗಳಲ್ಲಿ ಜಾರಿಗೆ ತರುವಂತಹ ಒಂದು ಶಾಸನಾತ್ಮಕ ಬಲವನ್ನು ಇರುವ ಇರುವಂತಹ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಅದೇ ರೀತಿ ಸಂವಿಧಾನದಿಂದ ತಿದ್ದುಪಡಿ ಮೂಲಕ ಜಾರಿಗೆ ತರುವುದು ದೊಡ್ಡ ವಿಷಯ ಅಲ್ಲ ಆದರೆ ದಲಿತರನ್ನು ಒಡೆದು ಆಳುವುದು ಒ ಬಿ ಸಿಗಳನ್ನು ಒಡೆದು ಆಳುವುದು ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವುದೇ ರಾಜಕೀಯ ತಂತ್ರವಾಗಿರುವಂತಹ ಬಿ ಜೆ ಪಿಗೆ ಇಷ್ಟು ವರ್ಷ ಎಂಟು ವರ್ಷ ಆಯ್ತಲ್ಲ ಅವರು ಕೂಡ ಅಧಿಕಾರದಲ್ಲಿ ಬಂದು ಯು ಪಿ ಎನ್ನೋರು ಮಾಡಿಲ್ಲ ಅದಕ್ಕೆ ಅವ್ರನ್ನ ಕಿತ್ತಾಕಿದ್ದಾಯಿತು ಎಂಟು ವರ್ಷ ಅಧಿಕಾರ ಮಾಡಿದ್ದೀರಿ ಯಾಕೆ ರಾತ್ರಿ ಬರೀ ಎಂಟು ವರ್ಷದಲ್ಲಿ ಒಂದು ಸತಿ ಆದರೂ ಕೂಡ ಒಳ ಮೀಸಲಾತಿಗ ಮರು ವರ್ಗೀಕರಣ ಮಾಡುವ ಸಾಧ್ಯತೆ ಇರುವ ಮುನ್ನೂರ ಮೂರು ತಿದ್ದುಪಡಿ ತರಲಿಲ್ಲ ಅವೇನೂ ತಿದ್ದುಪಡಿ ಇರ್ದೀರಾ ಕೋರ್ಟಲ್ಲಿ ಆದೇಶವೂ ಇಲ್ದೀರಾ ಈಗ ನಾವು ಶಿಫಾರಸ್ಸು ಮಾಡಿದ್ವಿ ಒಳ ಮೀಸಲಾತಿ ಜಾರಿಗೆ ತರುವುದಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಶಿಫಾರಸ್ಸು ಮಾಡಿದರೆ ಅನ್ನೋ ಒಂದು ಬೆಳವಣಿಗೆಯ ಹೊರತು ಅದು ಜಾರಿ ಆಗುವುದಿಲ್ಲ ಜಾರಿ ಆಗಬೇಕು ಅಂದರೆ ಸಂವಿಧಾನಿಕ ತಿದ್ದುಪಡಿ ಆಗಬೇಕು ಅದಕ್ಕೆ ಸರ್ಕಾರ ಸಿದ್ಧ ಇಲ್ಲ ಹೀಗಾಗಿ ಒಂದು ದೊಡ್ಡ ವಂಚನೆ ಮಾಡಿದೆ ಚುನಾವಣೆಗೆ ಮುಂಚೆ ಇಷ್ಟು ವರ್ಷ ನೆನೆಗುದಿನಲ್ಲಿ ಇಟ್ಕೊಂಡು ಚುನಾವಣೆಗೆ ಮುಂಚೆ ನಾಡಿ ನೋಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೀವಿ ನಿಮ್ಮ ಪರವಾಗಿ ನಾವು ಜಾರಿ ಮಾಡೇ ಬಿಟ್ವಿ ಅಂತ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಮಂಗಗಳನ್ನು ಮಾಡಕ್ಕೆ ಹೊರಟಿದ್ದಾರೆ ಜನರನ್ನು ಈ ರೀತಿ ವಂಚಿಸೋಕ್ಕೆ ಹೊರಟಿದ್ದಾರೆ ಇದು ಮಹಾದ್ರೋಹ ದಲಿತರಿಗೆ ಮಾಡ್ತಿರುವಂಥದ್ದು ಎರಡನೇದು ಇದೇ ಮೀಸಲಾತಿ ನೀತಿನಲ್ಲಿ ಒ ಬಿ ಸಿ ಮೀಸಲಾತಿ ವಿಷಯಕ್ಕೆ ಬಂತು ಅಂತಂದರೆ ಒ ಬಿ ಸಿ ಮೀಸಲಾತಿ ವಿಷಯದಲ್ಲಿ ಪ್ರಧಾನವಾಗಿದ್ದದ್ದು ಪಂಚಮಸಾಲಿ ಲಿಂಗಾಯಿತರು ತಮ್ಮನ್ನು ಮೂರು ಎ ಪಂಗಡದಿಂದ ತೆಗೆದು ಎರಡು ಎಗೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಒತ್ತಾಯ ಮಾಡ್ತಾಯಿದ್ರು ಒಕ್ಕಲಿಗರು ತಮ್ಮ ರಿಸರ್ವೇಷನ್ನ ಏನು ಶೇಕಡ ಐದಿದೆ ಅದನ್ನು ಶೇಕಡ ನಾಲ್ಕಿದೆ ಅದನ್ನು ಶೇಕಡ ಹನ್ನೆರಡಕ್ಕೆ ಮಾಡಬೇಕು ಅಂತ ಹೇಳ್ತಿದ್ರು ಈಗ ಅವೆರಡೂ ಆಗಬೇಕು ಅಂತಂದ್ರೆ ಮೊದಲನೇದು ಪಂಚಮಸಾಲಿ ಲಿಂಗಾಯಿತರು ಈ ಎರಡು ಎರಡು ಎ ಎರಡು ಬಿ ಮೂರು ಎ ಮೂರು ಬಿನೂ ಈ ವರ್ಗೀಕರಣ ಯಾಕಿದೆ ಅಂತಂದರೆ ಸಾಪೇಕ್ಷವಾಗಿ ಎಷ್ಟು ಹಿಂದುಳಿದವರೇ ಅನ್ನೋ ಅಂಥ ಆಧಾರದ ಮೇಲೆ ಎರಡು ಎನಲ್ಲಿರೋರು ಎರಡು ಬಿಗಿಂತ ಹೆಚ್ಚು ಹಿಂದುಳಿದಾರೆ ಎರಡು ಬೀನಲ್ಲಿ ಮುಸ್ಲಿಮರಿದ್ದಾರೆ ಅವ್ರಿಗಿಂತ ಹೆಚ್ಚು ಹಿಂದುಳಿದಿದ್ದಾರೆ ಎರಡು ಬೀನಲ್ಲಿರುವಂಥ ಒಟ್ಟಾರೆ ಮುಸ್ಲಿಮರು ಮೂರು ನಲ್ಲಿರುವಂಥ ಒಕ್ಕಲಿಗರು ಇತ್ಯಾದಿ ಜಾತಿಗಳಿಗಿಂತ ಹಿಂದೆ ಇದ್ದಾರೆ ಮೂರು ಬೀನಲ್ಲಿರುವಂಥ ಲಿಂಗಾಯತರು ಕ್ರಿಶ್ಚಿಯನ್ರು ಇತ್ಯಾದಿಗಳು ಇವರು ಮೂರು ಎಗಿಂತ ಸ್ವಲ್ಪ ಮುಂದುವರೆದಿದ್ದಾರೆ ಇದು ಅದರಲ್ಲಿರುವಂಥ ಶ್ರೇಣೀಕರಣ ಈಗ ಮೂರು ನಲ್ಲಿರುವಂಥ ಪಂಚಮಸಾಲಿ ಲಿಂಗಾಯತರನ್ನ ಎರಡು ಹೇಗೆ ಸೇರಿಸಬೇಕು ಅಂತಂದರೆ ಎರಡು ನಲ್ಲಿರೋ ಜಾತಿಗಳಷ್ಟೇ ಸಾಮಾಜಿಕ ಹಿಂದುಳಿದಿರುವಿಕೆ ಪಂಚಮಸಾಲಿ ಲಿಂಗಾಯತರು ಇದೆ ಅಂತ ಅಧ್ಯಯನದ ಮೂಲಕ ಸಾಬೀತು ಮಾಡಬೇಕು ಹಂಗೆ ಏಕಾಏಕಿ ಸೇರ್ಸೋಕ್ಕೆ ಬರೋದಿಲ್ಲ ಮತ್ತು ಒಟ್ಟಾರೆ ಮೀಸಲಾತಿ ಇವ್ರು ಹೇಳ ಥರ ಹನ್ನೆರಡು ಹದಿನೈದು ಜಾಸ್ತಿ ಮಾಡಬೇಕಂದ್ರೆ ಶೇಕಡ ಐವತ್ತರ ಮೇಲ್ಮಿತಿ ಏನಿದೆ ಮೀಸಲಾತಿಗೆ ಅದನ್ನು ಜಾಸ್ತಿ ಮಾಡಬೇಕು ಉದಾಹರಣೆಗೆ ಮೊನ್ನೆ ರಾ ಸ್ವಾಮಿ ಅವರು ಸಂಸತ್ತಿನಲ್ಲಿ ಕೊಟ್ಟಿರುವಂತಹ ಒಂದು ಲಿಖಿತ ಉತ್ತರದ ಪ್ರಕಾರ ಶೇಕಡ ಐವತ್ತರ ಮೇಲ್ಮಿತಿಯನ್ನು ಹೆಚ್ಚಿಸುವ ಯಾವ ಒಂದು ಪ್ರಸ್ತಾಪವೂ ಕೇಂದ್ರ ಸರ್ಕಾರದ ಮುಂದಿಲ್ಲ ಶೇಕಡ ಐವತ್ತರ ಮೇಲ್ಮಿತಿಯನ್ನು ಏರಿಸದೆ ಒಟ್ಟಾರೆ ಮೀಸಲಾತಿ ದಲಿತ ಮೀಸಲಾತಿ ಮತ್ತು ಒ ಬಿ ಸಿ ಮೀಸಲಾತಿ ಜಾಸ್ತಿ ಆಗೋದಿಲ್ಲ ಈ ಒಟ್ಟಾರೆ ಶೇಕಡ ಐವತ್ತರ ಮೇಲ್ಮಿತಿ ಜಾಸ್ತಿ ಆಗಬೇಕು ಅಂತಂದ್ಬಿಟ್ಟು ಎಲ್ಲ ಶಾಸನ ಸಭೆಗಳು ಒತ್ತಾಯ ಮಾಡಬಹುದು ಅದನ್ನು ಒತ್ತಾಯ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ರೆಡಿ ಇಲ್ಲ ಯಾಕಂದರೆ ಮೀಸಲಾತಿಗೆ ಅವರು ತದ್ವಿರುದ್ಧ ಇದ್ದಾರೆ ಇ ಡಬ್ಲ್ಯೂ ಎಸ್ ಮೀಸಲಾತಿಗೆ ಮಾತ್ರ ಮೇಲ್ಜಾತಿ ಮೀಸಲಾತಿಗೆ ಮಾತ್ರ ಒಪ್ಕೊಂಡ್ಬಿಡ್ತಾರೆ ಬೇರೆ ಓಬಿಸಿ ಮೀಸಲಾತಿಗೆ ಮಾಡಕೂಡುದು ಅನ್ನೋದು ಅವರ ಅಭಿಪ್ರಾಯ ಈಗ ಇದರ ನಡುವೆ ಇವರು ಮಾಡಿರೋದೇನು ಶೇಕಡಾ ನಾಲ್ ಎರಡು ಬಿ ಪ್ರ ಪ್ರವರ್ಗದಲ್ಲಿ ಮುಸ್ಲಿಮರನ್ನು ಇಡೀಯಾಗಿ ಹಿಂದುಳಿದ ಜಾತಿಗಳು ಅಂತ ಪರಿಗಣಿಸಿ ಮೀಸಲಾತಿಯನ್ನು ಕೊಡಲಾಗ್ತಾ ಇತ್ತು ಆ ಇಡೀ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸ್ಲಿಮರಿಗೆ ಇದ್ದಿದ್ದನ್ನು ಕಿತ್ತಾಕಿ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಎರಡು ಪರ್ಸೆಂಟು ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ ಇದರ ಮೊದಲನೇದು ಮುಸ್ಲಿಮರಿಗಾಗಿರುವ ಮಹಾನ್ಯಾಯವನ್ನು ನೋಡೋಣ ಇದನ್ನು ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಕೊಟ್ಟಿರೋ ಉತ್ತರ ಏನು ಭಾರತದ ಸಂವಿಧಾನದ ಪ್ರಕಾರ ಧರ್ಮದ ಆಧಾರಿತ ಮೀಸಲಾತಿ ನಮ್ಮ ದೇಶದಲ್ಲಿ ಇಲ್ಲ ಹೀಗಾಗಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ಅಂತ ಕೊಡಲಾಗ್ತಿತ್ತು ಆದ್ದರಿಂದ ಅದನ್ನು ತೆಗೆದು ನಾವು ಅವರನ್ನು ಇ ಎಸ್ ವರ್ಗಕ್ಕೆ ನಾವು ವರ್ಗಾಯಿಸಿದ್ದೀವಿ ಈಗ ಮೊದಲನೇದು ಇ ಡಬ್ಲ್ಯೂ ಎಸ್ನ ಕಾನೂನಿನ ಪ್ರಕಾರ ಯಾವುದೇ ಒಂದು ಈಗಾಗಲೇ ಹಿಂದುಳಿದ ಜಾತಿಗಳಾಗಿ ಮೀಸಲಾತಿಯನ್ನು ಪಡೆತಿದ್ದಂಥ ಒಂದು ಜಾತಿಯನ್ನು ತೆಗೆದು ಮೇಲ್ಜಾತಿಗಳಿಗೆ ಅಂದರೆ ಸಾಮಾಜಿಕ ಅಲ್ಲದಿರ ಕೇವಲ ಆರ್ಥಿಕ ಮಾನದಂಡ ಹೊಂದಿರುವಂತಹ ಜಾತಿಗಳ ಪ್ರವರ್ಗಕ್ಕೆ ಸೇರಿಸುವುದಕ್ಕೂ ಕೂಡ ಒಂದು ಅಧ್ಯಯನ ಬೇಕು ಇಲ್ಲ ಇವರಿಗೆ ಸಾಮಾಜಿಕ ಹಿಂದುಳಿದುವಿಕೆ ಅನ್ನೋದು ಅನ್ವಯ ಆಗೋದಿಲ್ಲ ಇವರು ಮುಂದುವರೆದು ಬಿಟ್ಟಿದ್ದಾರೆ ಸಾಮಾಜಿಕವಾಗಿ ಕೇವಲ ಆರ್ಥಿಕವಾಗಿ ಹಿಂದುಳಿದಾರೆ ಆದ್ದರಿಂದ ನಾವು ಇ ಡಬ್ಲ್ಯೂ ಸೇರಿಸ್ತೀವಿ ಅನ್ನೋ ಒಂದು ಅಧ್ಯಯನದ ಆಧಾರದಲ್ಲಿ ಬರಬೇಕು ಅಧ್ಯಯನ ಏನೂ ಇಲ್ಲ ಮೊದಲನೇದು ಎರಡನೇದು ತುಂಬ ಮುಖ್ಯವಾಗಿ ಮುಸ್ಲಿಮರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಸಿಗ್ತಾ ಇದ್ದಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ ಜಾತಿಯ ಆಧಾರದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯ ಅಂಥೇಳಿ ಮೀಸಲಾತಿ ಸಿಗ್ತಾ ಇದ್ದಿದ್ದು ಮತ್ತು ಈ ಮೀಸಲಾತಿಗೆ ದೊಡ್ಡ ಇತಿಹಾಸವೇ ಇದೆ ಅದು ನಿನ್ನೆ ಮೊನ್ನೆ ಆಗಿದ್ದಲ್ಲ ಮಿಲ್ಲರ್ ಸಮಿತಿಯಿಂದ ಮೊದಲುಗೊಂಡು ಬ್ರಾಹ್ಮಣ ಮತ್ತು ಅಬ್ರಾಹ್ಮಣ ಬ್ರಾಹ್ಮಣರೇ ಇಡೀ ಆಡಳಿತ ಮತ್ತು ಶಿಕ್ಷಣ ಉದ್ಯೋಗದನ್ನು ಆವರಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಬ್ರಾಹ್ಮಣ ಸಮುದಾಯಗಳಿಗೆ ಮೀಸಲಾತಿ ಕೊಡುವುದರ ಭಾಗವಾಗಿ ಒಕ್ಕಲಿಗರಿಗೂ ಲಿಂಗಾಯತರಿಗೂ ಮುಸ್ಲಿಮರಿಗೂ ದಲಿತರಿಗೂ ಮಿಲ್ಲರ್ ಸಮಿತಿ ಮೀಸಲಾತಿ ಕೊಡ್ತು ಅಬ್ರಾಹ್ಮಣ ಸಮುದಾಯ ಅಂತ ಹೇಳಿ ಮುಸ್ಲಿಮರು ಅಂತಲ್ಲ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಉದಾಹರಣೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನೀವು ನೋಡಿದ್ರೆ ಸುಮಾರಷ್ಟು ಹಿಂದುಳಿದ ವರ್ಗಗಳು ಯಾರು ಅಂತ ಪರಿಗಣಿಸುವ ಮೀಸಲಾತಿ ಆಯೋಗಗಳು ಬಂದಿವೆ ಮೊದಲ ಎರಡನೇ ಐವತ್ತೆರಡರಲ್ಲಿ ಕಾಕಾ ಕಾಲೇಲ್ಕರ್ ಕಮಿಷನ್ ಮೊದಲನೇ ಅಂತ ರಾಷ್ಟ್ರ ಮಟ್ಟದಲ್ಲಿ ಶುರುವಾದಂಥ ಒಂದು ಹಿಂದುಳಿದ ವರ್ಗಗಳ ಅಧ್ಯಯನ ಸಮಿತಿ ಅದೂ ಕೂಡ ಮುಸ್ಲಿಮರನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳು ಇಡೀಯಾಗಿ ಹಿಂದುಳಿದಿರುವ ಸಮುದಾಯ ಅಂತಲೇ ಪರಿಗಣಿಸುತ್ತೆ ಬಿ ಪಿ ಮಂಡಲ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏನು ಮಂಡಲ್ ಆಯೋಗ ಬಂತು ಅದು ಕೂಡ ಮುಸ್ಲಿಮರನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದೂಗಳಷ್ಟೇ ಹಿಂದುಳಿದಿರುವ ಸಮುದಾಯಗಳು ಅಂತ ಪರಿಗಣಿಸುತ್ತೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಏನು ಮೀಸಲಾತಿಯನ್ನು ಹೆಂಗೆ ಕೊಡಬೇಕು ಅನ್ನೋ ಪರಿಗಣನೆ ಶುರುವಾದಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೊಟ್ಟ ಮೊದಲೇ ನಾಗನಗೌಡ ಸಮಿತಿ ಏನು ಬಂತು ನಾಗನಗೌಡ ಸಮಿತಿ ಕೂಡ ಇಡೀ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದೂಗಳಷ್ಟೇ ಹಿಂದುಳಿದ ವರ್ಗಗಳು ಹಿಂದುಳಿದ ಸಮುದಾಯ ಅಂತ ಪರಿಗಣಿಸ್ತಾರೆ ಹಿಂದುಳಿದ ಜಾತಿಯಲ್ಲ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ ಕ್ಲಾಸಸ್ ಅಂತ ಬಂದಾಗ ಈ ಕಮ್ಯುನಿಟಿಯು ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿದೆ ನಾಗನಗೌಡ ಸಮಿತಿ ಅದೇ ಹೇಳುತ್ತೆ ಅದಾದ ನಂತರ ನಾಗನಗೌಡ ಸಮಿತಿಯನ್ನು ಆಧರಿಸಿ ಮುಸ್ಲಿಮರಿಗೆ ರಿಸರ್ವೇಷನ್ ಕಲ್ಪಿಸಿದಾಗ ಅದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಲಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗುತ್ತೆ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಇನ್ನೊಂದು ಅಧ್ಯಯನ ಮಾಡಿ ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಸೂಚಿಸ್ತಾರೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಅನುಸರಿಸಿ ವೆಂಕಟಸ್ವಾಮಿ ಆಯೋಗ ಮಾಡುತ್ತೆ ವೆಂಕಟಸ್ವಾಮಿ ಆಯೋಗವೂ ಕೂಡ ಒಕ್ಕಲಿಗರು ಹಿಂದುಳಿದ ಜಾತಿಗಳಲ್ಲ ಈ ಲಿಂಗಾಯತರಲ್ಲಿ ಕೆಲವು ಜಾತಿಗಳು ಹಿಂದುಳಿದ ಜಾತಿಗಳಲ್ಲ ಅಂತ ಹೇಳಿ ಪ ಒಂದು ದೊಡ್ಡ ವಿವಾದಕ್ಕೆ ಗುರಿಯಾದರೂ ಕೂಡ ವೆಂಕಟಸ್ವಾಮಿ ಕಮಿಷನ್ನು ಕೂಡ ಇಡೀ ಮುಸ್ಲಿಂ ಸಮುದಾಯ ಹಿಂದುಳಿದ ವರ್ಗಗಳೇ ಅಂತ ಅಂದ್ಬಿಟ್ಟು ಪರಿಗಣಿಸ್ತಾರೆ ಹಿಂದುಳಿದ ವರ್ಗ ಹಿಂದುಳಿದ ಜಾತಿ ಅಂತಲೇ ಪರಿಗಣಿಸ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಖ್ಯಾತರಾದಂಥ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಂಥ ಚಿನ್ನಪ್ಪರೆಡ್ಡಿ ಕಮಿಷನ್ ಬರುತ್ತೆ ಚಿನ್ನಪ್ಪ ರೆಡ್ಡಿ ಕಮಿಷನ್ ಕೂಡ ಇಡೀ ಮುಸ್ಲಿಂ ಸಮುದಾಯ ಕರ್ನಾಟಕದ ಮಟ್ಟಿಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತಲೇ ತನ್ನ ಅಭಿಪ್ರಾಯವನ್ನು ಕೊಡುತ್ತೆ ಹೀಗಾಗಿ ದೇವರಾಜಿದ್ದ ನಾಗನಗೌಡ ಕಾಲದಿಂದ ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇವರಾಜರಸ್ಸು ಅದಾದ್ಮೇಲೆ ರಾಮಕೃಷ್ಣಗಡೆ ಅದಾದಮೇಲೆ ಬಂದಂಥ ಎಲ್ಲ ಸರ್ಕಾರಗಳು ಬಿ ಜೆ ಪಿ ಸರ್ಕಾರವು ಒಳಗೊಂಡಂತೆ ಮುಸ್ಲಿಮರಿಗೆ ರಿಸರ್ವೇಷನ್ನ ಕೊಟ್ಟಿದ್ದು ಧರ್ಮದ ಆಧಾರದಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ವರ್ಗಗಳು ಅನ್ನುವ ಆಧಾರದಲ್ಲಿ ಕೊಟ್ಟಿದ್ದು ರಿಸರ್ವೇಷನ್ ಧರ್ಮದ ಆಧಾರದಲ್ಲ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹಸಿ ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ ಹೌದು ಆಂಧ್ರ ಪ್ರದೇಶದ ಸರ್ಕಾರ ಹಿಂದುಳಿದ ಜಾತಿ ಅಂತ ಮಾತ್ರ ಅಲ್ದಿರ ಧರ್ಮದ ಆಧಾರದಲ್ಲೂ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಒಂದು ಕಾನೂನು ತಂದಿದ್ದು ನಿಜ ಅದನ್ನು ಒಡೆದಾಯ್ತು ಆದರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಹಲವಾರು ಮುಸ್ಲಿಂ ಜಾತಿಗಳನ್ನು ಈಗಲೂ ಕೂಡ ಹಿಂದುಳಿದ ಸಮುದಾಯ ವರ್ಗ ಅಂತಲೇ ಪರಿಗಣಿಸಲಾಗುತ್ತೆ ಮುಸ್ಲಿಮರು ಅಂತ ಮಾತ್ರಕ್ಕೆ ಅವ್ರನ್ನ ಹಿಂದುಳಿದ ಜಾತಿಗಳಿಂದ ಹೊರಗಿಡ್ತಿಲ್ಲ ಸಾಚಾರ ಸಮಿತಿಯು ಕೂಡ ಕೊಟ್ಟಿರುವಂಥ ವರದಿ ಪ್ರಕಾರ ಹಲವಾರು ರಾಜ್ಯಗಳಲ್ಲಿ ಹಲವಾರು ರೀತಿ ಮುಸ್ಲಿಮರಿಗೆ ಹಿಂದುಳಿದ ವರ್ಗಗಳು ಅಂತೇಳಿ ಮೀಸಲಾತಿಯನ್ನು ಹಿಂದುಳಿದ ಜಾ ಜಾತಿಗಳ ಭಾಗವಾಗಿ ಕೊಡಲಾಗ್ತಾ ಇದೆ ಉದಾಹರಣೆಗೆ ಕರ್ನಾಟಕ ಮಾಡಲ್ ಕರ್ನಾಟಕ ಮತ್ತು ಕೇರಳ ಈ ಎರಡೂ ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿಗಳಲ್ಲಿ ಮುಸ್ಲಿಮಲ್ಲಿರುವ ಕೆಲವು ಜಾತಿಗಳನ್ನು ಬಿಟ್ಟರೆ ಉಳಿದ ಇಡೀ ಮುಸ್ಲಿಂ ಸಮುದಾಯ ಹಿಂದುಳಿದ ವರ್ಗವಾಗ್ತದೆ ಆದ್ದರಿಂದ ಹಿಂದುಳಿದ ಜಾತಿಯ ರಿಸರ್ವೇಷನ್ಗೆ ಅರ್ಹರು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಿಂದ ಕೇರಳದಲ್ಲಿ ಇಡೀ ಕೆಲವು ಜಾತಿಗಳನ್ನು ಬಿಟ್ಟು ಇಡೀ ಮುಸ್ಲಿಂ ಸಮುದಾಯಗಳಿಗೆ ರಿಸರ್ವೇಷನ್ನ ಕೊಡಲಾಗ್ತಾ ಇದೆ ಬಿಹಾರದಲ್ಲಿ ಸುಮಾರು ಶೇಕಡ ಇಡೀ ಮುಸ್ಲಿಮರನ್ನು ಇಡೀ ಮುಸ್ಲಿಂ ಸಮುದಾಯವನ್ನು ಹಿಂದುಳಿದವರು ಅತಿ ಹಿಂದುಳಿದವರು ಅತ್ಯಂತ ಹಿಂದುಳಿದವರು ಅಂತ ಅಂದ್ಬಿಟ್ಟು ಏನು ಮೂರು ಪ್ರವರ್ಗಗಳಿದೆ ಕೆಲವು ಕೆಲವು ಜಾತಿಗಳನ್ನು ಕೆಲವು ಕೆಲವು ವರ್ಗಗಳಿಗೆ ಇಟ್ಟು ಇಡೀ ಮುಸ್ಲಿಮರಿಗೆ ಒಟ್ಟಾರೆ ಹಿಂದುಳಿದ ಜಾತಿನಲ್ಲಿ ರಿಸರ್ವೇಷನ್ ಕೊಡಲಾಗ್ತಾ ಇದೆ ತಮಿಳ್ನಾಡಿನಲ್ಲಿ ಮುಸ್ಲಿಮರ ಭಾಗವಾಗಿ ಬರುವ ಶೇಕಡ ತೊಂಬತ್ತೈದರಷ್ಟು ಜನರಿಗೆ ಬೇರೆ ಒ ಬಿ ಸಿ ಎನ್ನುವ ಹೆಸರಿನಲ್ಲೇ ಮೀಸಲಾತಿ ಕೊಡಲಾಗ್ತಾ ಇದೆ ಸೊ ಮೊದಲನೇದಾಗಿ ಇವರು ಮಾಡ್ ಬೊಮ್ಮಾಯಿ ಸರ್ಕಾರ ಮಾಡ್ತಿರೋದು ಮಹಾ ಮೋಸ ಮತ್ತು ಸುಳ್ಳು ಹೇಳ್ತಿದ್ದಾರೆ ಮುಸ್ಲಿಮರಿಗೆ ಹಿಂದುಳಿದ ವರ್ಗ ಅನ್ನುವ ಕಾರಣಕ್ಕಾಗಿ ಮೀಸಲಾತಿ ಕೊಡ್ತಿರೋದನ್ನು ಧರ್ಮದ ಆಧಾರದಲ್ಲಿ ಕೊಟ್ಟು ಇಂಥ ಇತಿಹಾಸವನ್ನೇ ತಿದ್ದ ಕೊಡ್ತಿದ್ದಾರೆ ಇನ್ಫ್ಯಾಕ್ಟ್ ಇನ್ನೂ ಮುಖ್ಯವಾಗಿ ನಿಮ್ಮ ಪರದೆಯಲ್ಲಿ ಬರುವಂತಹ ಎರಡು ಸಾವಿರದ ಹದಿಮೂರರ ಒಂದು ಸರ್ಕ್ಯುಲರ್ನ ನೋಡ್ಬೋದು ಆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿದ್ದದ್ದು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಇದ್ದದ್ದು ಸದಾನಂದ ಗೌಡರ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಒಂದು ಏನಪ್ಪ ಅಂತಂದರೆ ಮುಸ್ಲಿಮರಿಗೆ ಒ ಬಿ ಸಿ ಅಂತ ಅಂದ್ಬಿಟ್ಟು ಚಳಕೆರೆಯ ತಹಶೀಲ್ದಾರರು ಸರ್ಟಿಫಿಕೇಟ್ ಕೊಡ್ತಿಲ್ಲ ಅನ್ನೋ ಒಂದು ವಿವಾದ ಹೈಕೋರ್ಟ್ಗೆ ಮತ್ತು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಯಾಶ್ ಕಮಿಷನ್ ಇವ್ರಿಗೆಲ್ಲಾರು ಮುಂದೆ ಹೋಗಿದ್ದಾಗ ಕೊಟ್ಟಂಥ ಅಂತಿಮ ತೀರ್ಮ ತೀರ್ಪು ಏನಪ್ಪ ಅಂತಂದರೆ ಅದರ ಕೊನೆ ಪುಟದಲ್ಲಿ ನೋಡಿದ್ರೆ ದೇರ್ ಫೋರ್ ಇಟ್ ಈಸ್ ಹಿಯರ್ ಬೈ ಕ್ಲಾರಿಫೈಡ್ ದಿ ತಹಶೀಲ್ದಾರ್ಸ್ ಅಂಡ್ ಅದರ್ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟೀಸ್ ಕ್ಯಾನ್ ಇಶ್ಯೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡರ್ ಒ ಬಿ ಸಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟ್ ಟು ಆಲ್ ಮುಸ್ಲಿಮ್ಸ್ ಎಕ್ಸ್ಕ್ಲೂಡಿಂಗ್ ದಿ ನೈನ್ ಕ್ಯಾಟಗರೀಸ್ ಮೆನ್ಷನ್ ಬಿಲೋ ಅದು ಕಚ್ಮೆನನ್ನು ನವಾಯತ್ತು ಬೋಹ್ರಾ ಸೈಯದ್ದು ಶೇಖು ಪಟಾಣು ಮುಗಲು ಮಹದೀವಾಯಿ ಕೊಂಕಣಿಯಾರ್ ಜಮಾಯಿತಿ ಮುಸ್ಲಿಮ್ಸ್ ಈ ಕೆಲವು ಜಾತಿ ಈ ಒಂಬತ್ತು ಜಾತಿಗಳನ್ನು ಬಿಟ್ಟು ಉಳಿದ ಎಲ್ಲ ಮುಸ್ಲಿಂ ಜಾತಿಗಳಿಗೂ ಒ ಬಿ ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಸದಾ ಬಿ ಜೆ ಪಿ ಸರ್ಕಾರವೇ ಆದೇಶವನ್ನು ಕೂಡ ಮಾಡಿತ್ತು ಹೀಗಿರಬೇಕಾದ್ರೆ ಯಾವುದೇ ಪುರಾವೆ ಇಲ್ದಿರ ಧರ್ಮಾಧಾರಿತ ಜಾತಿಯನ್ನು ಯಾರಾದರೂ ಕೋರ್ಟಲ್ಲಿ ಪ್ರಶ್ನಿಸ್ಬಿಟ್ರೆ ಅದು ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮುಸ್ಲಿಮ್ರಿಗೆ ಒಳ್ಳೆಯದೇ ಮಾಡಿದ್ದೀವಿ ಅಂತ ಹೇಳಿದರೆ ಈಗ ಇದ್ರ ಹಿಂದಿರೋ ಕೋಮವಾದಿ ಉದ್ದೇಶ ತುಂಬ ಸ್ಪಷ್ಟವಾದದ್ದು ಬರೀ ಮುಸ್ಲಿಮರಿಗೆ ಮಾತ್ರ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದ್ದಾಗ ಮುಸ್ಲಿಮರಲ್ಲೇ ಸ್ವಲ್ಪ ಮೇಲ್ಸ್ತಾರದವ್ರು ಆದರೂ ಕೂಡ ಶಿಕ್ಷಣವೋ ಉದ್ಯೋಗವೋ ಡಾಕ್ಟ್ರು ಇಂಜಿನಿಯರು ಆಗ್ತಿದ್ರು ಈಗ ಅದನ್ನು ಇಡೀಯಾಗಿ ಇ ಡಬ್ಲ್ಯೂ ಎಸ್ಗೆ ಹಾಕಿದಾಗ ಏನಾಗುತ್ತೆ ಅವರು ಬ್ರಾಹ್ಮಣರ ಜೊತೆ ಪೈಪೋಟಿ ಮಾಡಬೇಕು ಕೈಕಾಲು ಕತ್ತರಿಸಿ ಸಾಚಾರ ವರದಿ ಹೇಳೋದೇನಪ್ಪ ಅಂದರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆನಲ್ಲಿ ಮುಸ್ಲಿಮರು ಹಲವಾರು ರಾಜ್ಯಗಳಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ಅದರಲ್ಲೂ ಕೆಲವು ಅತ್ಯಂತ ಹಿಂದುಳಿದ ಮುಸ್ಲಿಂ ಜಾತಿಗಳು ದಲಿತರಿಗಿಂತ ಆದಿವಾಸಿಗಳಿಗಿಂತ ಹಿಂದುಳಿದಿದ್ದಾರೆ ಅಂಥ ಸಮುದಾಯವನ್ನು ಬ್ರಾಹ್ಮಣರ ಜೊತೆ ಪೈಪೋಟಿ ಮಾಡಕ್ಕೆ ಬಿಟ್ಟಾಗ ಒಟ್ಟಾರೆ ಅವ್ರ ಕೈಕಾಲು ಕತ್ತರಿಸುವಂಥ ಕಾರ್ಯಕ್ರಮವೇ ಸಂಪೂರ್ಣವಾಗಿ ಅವರನ್ನು ಶೈಕ್ಷಣ ಸಮಾಜದಿಂದಲೂ ಕೂಡ ಅಸ್ಪೃಶ್ಯ ಅದೃಶ್ಯಗೊಳಿಸುವಂತಹ ಒಂದು ಕೋಮವಾದಿ ಯೋಜನೆಯೇ ಆಗಿದೆ ನಾಲ್ಕನೇದಾಗಿ ಮೂರನೇದಾಗಿ ಒಕ್ಕಲಿಗರಿಗೆ ಮತ್ತು ಪಂಚಮಸಾಲಿ ಲಿಂಗಾಯತರಿಗೆ ಪಂಚಮಸಾಲಿ ಲಿಂಗಾಯತರು ತಮ್ಮನ್ನ ಉಳಿದ ಲಿಂಗಾಯತರಿಂದ ಪ್ರತ್ಯೇಕಪಡಿಸಿ ಹಿಂದುಳಿದ ಜಾತಿಗಳನ್ನಾಗಿ ಪರಿಗಣಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಿದ್ದು ಅದು ಇದರಲ್ಲಿ ಈಡೇರಿಲ್ಲ ಒಟ್ಟಾರೆ ಲಿಂಗಾಯತ ಜಾತಿಗಳಿಗೆ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಮಾಡಿದ್ದಾರೆ ಬಟ್ ಈ ಪ್ರಕ್ರಿಯೆನಲ್ಲಿ ಏನು ಮಾಡಿದ್ದಾರೆ ಬಿ ಜೆ ಪಿ ಮಾಡ್ತಿರುವಂಥ ಕೋಮುವಾದಿ ಪಾಪಕ್ಕೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳನ್ನು ಕೂಡ ಪಾಲುದಾರರನ್ನಾಗಿ ಮಾಡಿಕೊಳ್ತಿದೆ ಈ ಎರಡು ಪರ್ಸೆಂಟ್ನ ಎರಡು ಪರ್ಸೆಂಟ್ ಏರಿಕೆ ಏನಿದೆ ಮುಸ್ಲಿಮರ ಪಾಲನ್ನು ಕಿತ್ತು ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಕೊಡೋದ್ರ ಮೂಲಕ ಈ ಅನ್ಯಾಯದ ಹಂಚಿಕೆಗೆ ಅವರನ್ನು ಕೂಡ ಪಾಲುದಾರರನ್ನಾಗಿ ಮಾಡಿ ಅವರಿಗೂ ಕೂಡ ಪಾಪದ ಹೊರೆ ಹೊರಿಸ್ತಾ ಇದ್ದಾರೆ ಮತ್ತು ಒಟ್ಟಾರೆ ಅವರು ಬೇಡಿಕೆ ಈಡೇರೋದಿಲ್ಲ ಯಾಕಂದರೆ ಬೇಡಿಕೆ ಈಡೇ ಇರಬೇಕು ಅಂದರೆ ಶೇಕಡ ಐವತ್ತರ ಮೇಲ್ಮಿತಿ ಜಾಸ್ತಿ ಆಗಲೇಬೇಕು ಹೀಗಾಗಿ ಒಟ್ಟಾರೆಯಾಗಿ ಇದು ಯಾವುದೂ ಕೂಡ ಹೈಕೋರ್ಟಿನಲ್ಲೋ ಸುಪ್ರೀಂ ಕೋರ್ಟಿನಲ್ಲೋ ಪ್ರಶ್ನಿಸಿದ್ರೆ ಇಡೀ ಆದೇಶ ಏನು ಮಾಡ್ತಾರೆ ಈ ಆದೇಶ ಊರ್ಜಿತ ಆಗುವುದಿಲ್ಲ ಸಹಜವಾಗಿ ಖಂಡಿತವಾಗಿ ಇದನ್ನು ಪ್ರಶ್ನಿಸಬೇಕು ಯಾಕಂದರೆ ಯಾವುದಕ್ಕೂ ಕೂಡ ವೈಜ್ಞಾನಿಕ ಬುನಾದಿಯೇ ಇಲ್ಲ ಚುನಾವಣೆಗೆ ಮುಂಚೆ ಕೋಮುವಾದಿಯಾದಂಥ ಮತ್ತು ತಲೆ ಸೌರವಂಥ ಜನರನ್ನು ಮುಟ್ಟಾಳ್ರನ್ನಾಗಿ ಮಾಡುವಂತಹ ಒಂದು ಚುನಾವಣಾ ಪ್ರೇರಿತ ಕೋಮುವಾದಿ ವಂಚಕ ನೀತಿಯೇ ಆಗಿದೆ ಅದರಿಂದ ಇದು ಬಿದ್ದೋಗುತ್ತೆ ಆದರೂ ಚುನಾವಣೆಗೆ ಮುಂಚೆ ಬಹಳಷ್ಟು ಜನರಿಗೆ ನೆನ್ನೆ ಈಗಾಗಲೇ ನೋಡಿದ್ದೀವಿ ಒಳ ಮೀಸಲಾತಿ ಜಾರಿನೇ ಆಗ್ಬಿಡ್ತು ಅನ್ನೋ ಹುಸಿ ಸಂಭ್ರಮದಲ್ಲಿ ಹಲವಾರು ಇದ್ದಾರೆ ಒಳ ಮೀಸಲಾತಿ ಜಾರಿಯಾಗಿಲ್ಲ ನಯವಂಚನೆ ಮಾಡಲಾಗಿದೆ ದಲಿತರಿಗೆ ಮುಸ್ಲಿಮರಿಗೆ ಮಹಾ ಅನ್ಯಾಯ ಮಾಡಲಾಗಿದೆ ಹಾಗೂ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೂ ಕೂಡ ಮೋಸ ಮಾಡಲಾಗಿದೆ ನನ್ನ ಪ್ರಕಾರ ಇಡೀ ಸಮುದಾಯಗಳು ಹಿಂದುಳಿದ ಜಾತಿಗಳು ಹಿಂದುಳಿದ ವರ್ಗಗಳು ಮುಸ್ಲಿಮರು ಹಂಗೆ ನೋಡಬೇಕು ಅಂತಂದರೆ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಅನ್ನುವುದಾದರೆ ಇವತ್ತಿಗೂ ಕೂಡ ತ್ರೀ ಬಿನಲ್ಲಿ ಕ್ರಿಶ್ಚಿಯನ್ರು ಮೀಸಲಾತಿಯನ್ನು ಪಡ್ಕೊಳ್ತಿದ್ದಾರೆ ಕ್ರಿಶ್ಚಿಯನ್ರು ಧರ್ಮಾಧಾರಿತ ಮೀಸಲಾತಿ ಆದರೆ ಕ್ರಿಶ್ಚಿಯನ್ರಿಗೂ ಇರಬಾರ್ದಲ್ಲ ಇದರಲ್ಲಿ ತುಂಬ ಮುಖ್ಯವಾಗಿರೋದು ಮುಸ್ಲಿಂ ವಿರೋಧವೇ ತುಂಬ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು ಹೀಗಾಗಿ ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದುಳಿದ ಜಾತಿಗಳು ಎಲ್ಲರೂ ಒಟ್ಟು ಸೇರಿ ಬಿ ಜೆ ಪಿಯ ಈ ಕೋಮುವಾದಿ ಆದೇಶವನ್ನು ತಿರಸ್ಕರಿಸಬೇಕು ಶೇಕಡ ಐವತ್ತರ ಮೀಸಲಾತಿ ಮೇಲ್ಮಿತಿಯನ್ನು ಹೆಚ್ಚಿಸುವುದಕ್ಕೆ ಹೋರಾಟ ಮಾಡಬೇಕು ದಲಿತ ಒಳ ಮೀಸಲಾತಿಯ ವರ್ಗೀಕರಣಕ್ಕೆ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನು ಬಿ ಜೆ ಪಿ ಕೂಡಲೇ ಈ ಅಧಿವೇಶನದಲ್ಲೇ ಮಾಡಬೇಕು ಅಂತ ಒಕ್ಕೊರಲಿಂದ ಒಬ್ಬರಿಗೆ ಒಬ್ಬರು ಸಾತಾಗಿ ಆಗಿ ಹೋರಾಡುವುದರ ಮೂಲಕ ಮಾತ್ರ ಬಿ ಜೆ ಪಿಯ ಈ ಬ್ರಾಹ್ಮಣೀಯ ಕುತಂತ್ರವನ್ನು ಸೋಲಿಸೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಇದನ್ನು ತಿರಸ್ಕರಿಸೋಣ ಒಗ್ಗಟ್ಟಾಗಿ ನಿಜವಾದ ಪಾಲು ಮಾಡುವುದಕ್ಕೆ ಹೋರಾಟ ಮಾಡೋಣ ಅಂತ ನನಗನ್ಸುತ್ತೆ ತಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ